शमनेवाडी येथील श्री जय जिनेंद्र सौहार्द सहकारी संस्थेचा 34वा वर्धापन दिन व वार्षिक सर्वसाधारण सभा शनिवार तारीख 7 रोजी संस्थेच्या सभागृहात अध्यक्ष बाबासाहेब खोत यांच्या अध्यक्षतेखाली पार पडली. उपाध्यक्ष धनपाल धनाप गोळवा संचालक मंडळाचे सदस्य यांच्या उपस्थितीत झालेल्या या सभेप्रसंगी प्रमुख पाहुणे म्हणून दत्तसाखर कारखान्याचे संचालक इंद्रजित पाटील, आप्पासाहेब पाटील, माजी जिल्हा पंचायत सदस्य सुदर्शन खोत हे उपस्थित होते. संस्थेच्या वर्धापन दिनानिमित्त अध्यक्ष व मान्यवरांच्या हस्ते लक्ष्मी सरस्वती व ग्रामदैवतांचे फोटो पूजन करण्यात आले. स्वागत व प्रास्ताविक आरबी खोत यांनी केले. संस्थेच्या ताळेबंद पत्रक तसेच नफा तोटा व अंदाज पत्रकाचे वाचन व्यवस्थापक कुमार गाडवे यांनी केले. वार्षिक महासभे खर्च 77,570 रुपये. निवेशन सौकळी 51,633 रुपये. फी व्यवस्थे 1,67 रुपये. गणकयंत्र रिपेरी 56,850 रुपये. याप्रसंगी दत्तसाखर कारखान्याच्या संचालकपदी निवड झाल्याबद्दल इंद्रजित पाटील व आप्पासाहेब पाटील, सुदर्शन खोत यांच्यासह डॉक्टर निलेश चौगुले, भरत खोत, विपुल चौगुले, प्रद्युम्न कुमार खोत, सुरेश पाटील, दीपक तपकिरे, जयकुमार खोत, मुरचिट्टे यांच्या संस्थेच्या वतीने सत्कार करण्यात आला. अहवाल करताना अध्यक्ष बाबासाहेब खोत म्हणाले, संस्थेचे एकूण 1,365 सभासद असून शेअर भांडवळ 49,17,400 आहे. ठेवी 26,07,56,000 असून निधी 8,12,35,000 तसेच गुंतवणूक 13,35,68,000 आहे. तर संस्थेच्या वतीने 16,53,82,000 कर्ज वितरित करण्यात आले आहे. अहवाल सालात संस्थेस 1,05,68,829 निव्वळ नफा झाला असून सभासदांना 15% प्रमाणे लाभांश वितरित करण्यात येणार आहे. तर संस्थेच्या वतीने सभासदांच्या साठी विविध सुविधा उपलब्ध करून देण्यात आल्या आहेत. ದಿನಾಂಕ 31/2/24 ಆರ್ಥಿಕ ವರ್ಷದ ಕೊನೆಗೆ ಸಂಖ್ಯೆ 13,65 ಇದ್ದು ವರದಿ ವರ್ಷದಲ್ಲಿ 35,000 ಮಾಡಿಕೊಳ್ಳಲಾಗಿದ್ದು ಇದು 21,000 ಕಡಿಮೆಯಾಗಿದ್ದಾರೆ. ಷೇರು ಬಂಡವಾಳ ಆರ್ಥಿಕ ವರ್ಷ 31/3/24 ಕೊನೆಗೆ ಸರ್ಕಾರಿ ಪಾದಿಯು ಷೇರು ಬಂಡವಾಳವು 49,13,400 ಠೇವುಗಳು. ವರದಿ ವರ್ಷದಲ್ಲಿ ಸದಸ್ಯರು ಠೇವು ಚಚ್ಚಿದ್ದರೂ ಸರ್ಕಾರಿ ಠೇವು ಸಂಘದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಲಭಿಸಿದ್ದು ವರದಿ ವರ್ಷಾಂತಕ್ಕೆ ಒಟ್ಟು ಠೇವು 26,07,46,468 ಇದ್ದು ಇದು ಕಳೆದ ವರ್ಷಕ್ಕಿಂತ 7% ಅಂದರೆ 1,61,064,251 ಹೆಚ್ಚಾಗಿದೆ ಎಂದು ತಿಳಿಸಲು ಹೆಮ್ಮೆಯಾಗುವುದು ಸಂತೋಷವೆನಿಸಿದೆ. ಮುಂದೆ ಇದೇ ರೀತಿ ಠೇವು ಸಂಗ್ರಹಣೆ ಸರ್ಕಾರ ಬೇಕಾಗಿ ಕೋರುತ್ತೇವೆ. ನಿಧಿಗಳು 31/3/2024 ಮಂದಟಕಾಯಿ ನಿಧಿ, ಕಟ್ಟಡ ನಿಧಿ, ಶಿಕ್ಷಣ ನಿಧಿ, ಸದಸ್ಯ ಕ್ಷೇಮ ನಿಧಿ, ನೌಕರ ಕ್ಷೇಮ ನಿಧಿ, ಸರ್ಕಾರಿ ನಿಧಿ ಹಾಗೂ ಇನ್ನಿತರ ನಿಧಿಗಳು ಸೇರಿ ಒಟ್ಟು 8,12,37,845 ಕಳೆದ ವರ್ಷಕ್ಕಿಂತ 1,15,32,500 ಹೆಚ್ಚಳವಾಗಿದೆ. ಗುಂತನೂರು ಸಹಕಾರಿ 31/3/24 ಒಟ್ಟು 13,35,68,057 ಗುಂತಿಗೆ ಮಾಡಲಾಗಿದ್ದು ಇದರಲ್ಲಿ ಬಿಡಿಸಿ ಬ್ಯಾಂಕ್ ಷೇರುಗಳನ್ನು 25,000 ಮತ್ತು ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಪರೇಟಿವ್ ನವದಿಲ್ಲಿ 10,05,000 ಷೇರು ಹಾಗೂ ಜವಾಹರ್ ಸರ್ ಶೇರ್ಕರಿ ಸರ್ಕಾರ ಸದಸ್ಯ ಸ್ಥಾಪನೆ ಹುಬ್ರಿ 15,000 ಷೇರು ಮತ್ತು ಇನ್ನುಳಿದ 13,25,23,050 ಇನ್ನಿತರ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಬ್ಯಾಂಕ್ಗಳಿಗೆ ಮಾಡಲಾಗಿದೆ. ಸಾಲಗಳು ಸಹಕಾರಿ ಸದಸ್ಯ ಸಹಸದಸ್ಯರಿಗೆ ಸದಸ್ಯ ಸಾಲ, ಮಾಧ್ಯಮಿಕ ಸಾಲ, ಬಂಗಾರ ವಕ್ಕಿ ಸಾಲ, ವಾಹನ ಖರೀದಿಗೆ, ನೀರಾವರಿ ಯೋಜನೆ, ಕೈಗಾರಿಕೆ ಮತ್ತು ಉದ್ಯಮ ಹಾಗೂ ಕಟ್ಟಡ ನಿರ್ಮಾಣ ಇತ್ಯಾದಿಗಳಿಗೆ ಸಾಲ ಒದಗಿಸಲಾಗಿದೆ. ದಿನಾಂಕ 13/3/2024 ಒಟ್ಟು ಸಾಲ 16,53,87,831 ಪೂರೈಕೆ ಮಾಡಿದ್ದು ಸುಸ್ಥಿತಿ ಸಾಲದ ಪ್ರಮಾಣ ಶೇಕಡಾಗಿದ್ದು 4% ಇದ್ದು ಇದು ಸಹಕಾರ ಸಂಘನ ಅಭಿವೃದ್ಧಿಗೆ ತೊಂದರೆಯುಂಟು ಮಾಡುತ್ತಿದೆ. ಆದ್ದರಿಂದ ಕಟಬಾಕಿದ್ದ ಸಾಲದವರು ತೊಂದರೆಯಲ್ಲಿ ಸಿಲುಕಿಸದೆ ಸಹಕಾರಿ ಉದ್ದೇಶ ಇರುವುದಿಲ್ಲ ಕಾರಣ ಕಟಬಾಕಿ ಸಾಲದವರು ತಮ್ಮ ಸಾಲಗಳನ್ನು ಮರುಪಾವತಿ ಮಾಡಿ ಸಹಕಾರಿ ಪ್ರಗತಿ ಸಹಕರಿಸಬೇಕೆಂದು ಹಾಗೂ ಸಹಕಾರಿ ಸರ್ವ ಸದಸ್ಯರ ಸಹಕಾರಿ ಅಭ್ಯುದಯಕ್ಕೋಸ್ಕರ ಸಹಕರಿಸಬೇಕಾಗಿ ಕೋರುತ್ತೇವೆ. ಲಾಭ
ದಿನಾಂಕ 13/3/2024 ಆರ್ಥಿಕ ವರ್ಷ ಕೊನೆಗೆಲ್ಲ ಲೆಕ್ಕಗಳು ಕಳೆದು 1,05,68,829 ನಿವ್ವಳಾಗೋಗಿದೆ. ಇದು ಸಮಾಧಾನಕರವಾದದ್ದು, ಸರ್ಕಾರಿ ಹೇಳಿಕೆ ಪ್ರತಿಕವೆಂದು ಹೇಳಲು ಸಂತೋಷವಾಗುತ್ತದೆ. ಇನ್ನು ಮುಂದೆಯೂ ಸಹ ಸರಿಯಾಗಿ ಹೇಳಿಕೆ ಬಡ್ಡಿ ಸಾಲವನ್ನು ಮರುಪಾವತಿ ಮಾಡಿ ಹೆಚ್ಚಿಗೆ ಲಾಭ ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿಸುತ್ತೇವೆ. या प्रसंगी संस्थेचे उपाध्यक्ष धनपाल धनापगोळ, संचालक उदयकुमार तपकिरे, आप्पासाहेब गाढवे, चंद्रकांत मुन्नोळे, कुमार बोने, पार्श्वनाथ नारे, दीपक खोत, आदित्य खोत, अप्पा नाईक, सतीश सोनावणे, शकुंतला खोत, देवकी शिरगुप्पे यांच्यासह संस्थेचे कर्मचारी तसेच शमनेवाडी बेडकी हा नेजेतील सभासद उपस्थित होते. सूत्रसंचालन वर्धमान शिरगणवर यांनी करून आभार मानले. ಒಂದು ಈ ಸಲ ಶಮನೆವಾಡಿ ಗ್ರಾಮದಲ್ಲಿ ಒಂದು ಸಂಘವನ್ನು ತೆಗೆಯೋಣ. ಅವರು ಕೇವಲ BKPS ಅಷ್ಟೇ ಇದ್ದು ಒಂದು ಈ ಒಂದು ಸಹಕಾರಿ ಸಂಘವನ್ನು ತೆಗೆಯೋಣ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸ್ಥಾಪನೆಯನ್ನು ಮಾಡಿ 34 ವರ್ಷಗಳು ಕಳೆದಿವೆ. ಇವತ್ತು 34 ವರ್ಷಗಳಲ್ಲಿ ಶಮನೆವಾಡಿ ಹಾಗೂ ಈ ಶಮನೆವಾಡಿ ಗ್ರಾಮದ ಸುತ್ತಮುತ್ತಲಿನ ಪರಿಸರದಲ್ಲಿ ಇರತಕ್ಕಂತಹ ರೈತರು, ಉದ್ಯಮಿಗಳು, ಒಂದು ದೀನ ದಲಿತರ ಕಲ್ಯಾಣಕ್ಕಾಗಿ ಈ ಸಂಘ ಯಾವತ್ತೂ ಒಂದು ಸಹಕಾರವನ್ನು ಮಾಡ್ತಾ ಬಂದಿದೆ. ಅದಕ್ಕಾಗಿಯೇ ಈ ಶಮನೆವಾಡಿ ಹಾಗೂ ಪರಿಸರದಲ್ಲಿ ಅತ್ಯಂತ ವಿಶ್ವಾಸಿಕವಾದಂತಹ ವ್ಯಾಖ್ಯೆ ಯಾವುದಾದ್ರೆ ಅದು ಜೈ ಜಿನೇಂದ್ರ ಅಂತ ನಾವು ಈ ಕ್ಷಣದಿಂದ ಹೇಳ್ತಾ ಬರ್ತಾ ಇದ್ದೀವಿ. ಏಕಪ್ಪ ಅಂದ್ರೆ ಸುಮಾರು ಈ ಸಂಸ್ಥೆ 26 ಕೋಟಿಗಿಂತ ಹೆಚ್ಚು ಡಿಪಾಸಿಟ್ ಅನ್ನು ಸಂಪಾದನೆ ಮಾಡಿ ಹೋದ ವರ್ಷ 1,61,00,000 ರೂಪಾಯಿ ಅಂದ್ರೆ ಸುಮಾರು 7% ಡಿಪಾಸಿಟ್ ಅಲ್ಲಿ ಒಂದು ವೃದ್ಧಿಯಾಗಿದೆ.